ಅಕ್ಕಿಗೆ ಯಾವುದೇ ರೀತಿ ಹಣ ಕೊಡ್ಲಿಕ್ಕಿಲ್ಲ. ಬಿಪಿಎಲ್ ಕಾರ್ಡ್ ನವರಿಗೆ ಒಂದ್ ವೇಳೆ ತಕೊಳ್ತಾ ಇದ್ರೆ ನಿಮ್ಗೆ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಮಾಡಬಹುದು. ಗ್ಯಾಸ್ ಸಿಲಿಂಡರ್ ಪ್ರೈಸ್ ಇರುವಂತದ್ದು 904, ಬಟ್ ನಮ್ಗೆ ಸಪ್ಲೈ ಮಾಡಿದ ನಂತರ ಅವರು ನಮ್ಮಿಂದ ತಗೊಳ್ಳುವಂತದ್ದು 970 ರೂಪಾಯಿ ತಗೊಳ್ತಾರೆ. ನಮ್ಮ ಅಜ್ಜನ ಕಾಲದಿಂದ ಬಂದಂತದ್ದು, ಈಗ ನನ್ನ ತಮ್ಮ ಮುಂದುವರಿಸ್ತಾ ಇದ್ದಾನೆ. ಅಂದ್ರೆ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಇವತ್ತೇನಪ್ಪ ಅಂತ ಹೇಳಿದರೆ, ಹೊರಟು ನಿಂತಿದ್ದೇನೆ ಮಿಲ್ಲಿಗೆ, ಇದೆಲ್ಲ ಕೊಬ್ಬರಿ ಎಲ್ಲ ಕೊಡ್ಲಿಕ್ಕುಂಟು. ಸೊ ಆಯಿಲ್ ಆಗಬೇಕಾ, ಹಾಗಾಗಿ ನನ್ನಮ್ಮ ಇದ್ದಾರೆ ನೋಡಿ, ಅಮ್ಮ ಮಗರು ಇಟ್ಕೊಂಡಿದ್ದಾರೆ ನೋಡಿ, ನಮ್ಮ ಲಚ್ಚು ಬೇಬಿ ಬಾಬಾ. ಲಚ್ಚು ಲಚ್ಚು ಲಚ್ ಲಚ್ ಆ ಸರಿ ಅಮ್ಮ ಬರ್ಪ. ನೋಡಿ ಕ್ಯಾನು ಕೂಡ ಇಟ್ಕೊಂಡಿದ್ದೀನಿ. ನಮ್ಮ ಬೆಕ್ಕು ಸಿಟ್ಟಲ್ಲಿ ಕೂತಿದೆ ಇವತ್ತು. ಮನೆ ಮನೆ ದಾದಾ ಗುರಾಯಿ ಸೋರ್ಚಿ. ಹಾ ಇಷ್ಟೇಲ್ಲ, ನಾಯಿ ಉಂಟು, ಬೆಕ್ಕುಂಟು, ಇನ್ನು ಈ ಕೋಳಿ ಇಷ್ಟವರೆಗೆ ನೋಡಲಿಲ್ಲ ಅಲ್ಲ ನಮ್ಮ ಲಾಗಲ್ಲಿ. ನೋಡಿ 3 ಕೋಳಿ ಉಂಟು, 2 ಮರಿ, 1 ಕೋಳಿ. ಮತ್ತೇನು ಗೊತ್ತಾ, ನಾನಾಗ ಮಿಲ್ಲಿಗೆ ಹೋದದ್ದು ತೋರಿಸಿದಲ್ಲ, ಇಷ್ಟು ಎಣ್ಣೆ ಸಿಕ್ಕಿತ್ತು. 14 ಕೆಜಿ ಇತ್ತು ತೆಂಗಿನಕಾಯಿ, 7.5 ಲೀಟರ್ ಎಣ್ಣೆ ಸಿಕ್ಕಿದೆ ಅಷ್ಟೇ. ಇದು ಸ್ವಲ್ಪ ಯೆಲ್ಲೋ ಕಲರ್ ಉಂಟು, ಅದು ಜಿಡ್ಡು ಉಂಟಂತ, ಅದೆಲ್ಲ ಹೋಗಬೇಕು ಅಂತ ಹೇಳಿ ಬಿಸಿಲಿಗಿಟ್ಟಿದ್ದಾರೆ. ನಾಳೆ ಒಳಗೆ ಹೋಗ್ತದೆ ಇದು ಜಿಡ್ಡು. ಅಮ್ಮನ ಕ್ಲೀನಿಂಗ್ ಕೆಲಸ ಆಗ್ತುಂಟು ಫುಲ್. ಸಿಮೆಂಟ್ ಎಲ್ಲ ಅಂದರೆ ಹಾಗೆ ಅಲ್ವಾ, ಹಿಡಿದದೆಲ್ಲ ಹೋಗಲಿಲ್ಲ ಬೇಗ, ಫುಲ್ ಕ್ಲೀನಿಂಗ್. ಏನು ಗೊತ್ತಾ, ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ಬೇಕಿತ್ತು. ಈ ರೇಷನ್ ಅಂಗಡಿ ಇದೆ ಅಲ್ವಾ, ಅಂದರೆ ಈ ಸೊಸೈಟಿ ಅಂತ ಹೇಳ್ತಾರೆ, ನಮಗೆ ಅಕ್ಕಿ ಎಲ್ಲ ಸಿಗುತ್ತೆ ನೋಡಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ. ಸೊ ಅಲ್ಲಿ ತುಂಬ ಕಡೆಗಳಲ್ಲಿ ಮೋಸ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಏನಂತ ಹೇಳಿದರೆ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ವೇಟ್ ಮಾಡಿಸೋದು, 10 ರೂಪಾಯಿ ಕೊಟ್ಟರೆ ಬೇಗ ಆಗುತ್ತೆ ಇಂಟರ್ನೆಟ್ ಬರುತ್ತೆ ಅಂತ ಹೇಳೋದು. ಅಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ ಅಂದರೆ ಎಲ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ ಅಲ್ವಾ, ಅದು ಬಿಟ್ಟು ಹಣ ಕೊಟ್ಟರೆ ಬೇಗ ಆಗುತ್ತೆ ಅಂತ ಆಗ ಸರ್ವರ್ ಬರುತ್ತಾ, ಇದು ತುಂಬ ಕಡೆಗಳಲ್ಲಿ ಮೋಸ ಆಗ್ತಾ ಉಂಟು. ಹಾಗಾಗಿ ನಿಮ್ಗೆ ಏನಾದರೂ ಆ ಥರ ಏನಾದರೂ ಮೋಸ ಆಗ್ತಾ ಇದೆ ಅಂತ ಹೇಳಿದರೆ, ಆಲ್ಮೋಸ್ಟ್ ರೇಷನ್ ಅಂಗಡಿಯಲ್ಲಿ ಲ್ಯಾಪ್ಟಾಪೇ ಇರುವಂಥದ್ದು, ಅದಕ್ಕೆ ನಿಮ್ಮ ಮೊಬೈಲಿಂದ ವೈಫೈ ಕನೆಕ್ಟ್ ಮಾಡಿಕೊಂಡು, ಸೊ ಸರ್ವರ್ ಪ್ರಾಬ್ಲಮ್ ಇದ್ರೆ ನಾವು ವೈಫೈ ಕೊಡ್ತೇವೆ ಅದರಿಂದ ನಮಗೆ ಅಕ್ಕಿ ಕೊಡಿ ಅಂತ ಹೇಳಿ. ಸೊ ಆಗ ಖಂಡಿತ ನಿಮಗೆ 10 ರೂಪಾಯಿ ಅಥವಾ ಹಣ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊಸೈಟಿಯಲ್ಲಿ ತುಂಬ ಕಡೆಗಳಲ್ಲಿ ರೇಷನ್ಗೆ 10 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಕೇಳ್ಪಟ್ಟೆ ನಾನು. ಯಾವುದೇ ರೀತಿಯ ಹಣ ಕೊಡಲಿಕ್ಕಿಲ್ಲ ರೇಷನ್ ಅಂಗಡಿಯಲ್ಲಿ, ಅಂದರೆ ಸೊಸೈಟಿಯಲ್ಲಿ ಕೊಡ್ಲಿಕ್ಕಿಲ್ಲ, ಅಕ್ಕಿಗೆ ಯಾವುದೇ ರೀತಿ ಹಣ ಕೊಡ್ಲಿಕ್ಕಿಲ್ಲ ಬಿ ಪಿ ಎಲ್ ಕಾರ್ಡ್ನವರಿಗೆ. ಒಂದು ವೇಳೆ ತಗೊಳ್ತಾ ಇದ್ರೆ ನಿಮಗೆ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನೀವು ಗೂಗಲಲ್ಲಿ ಹೋಗಿ ಆಹಾರ ಇಲಾಖೆ ಅಂತ ರಿಸರ್ಚ್ ಮಾಡಿದರೆ, ಅಥವಾ ಕೆಲವು ಏನಿರುತ್ತೆ ಅಂತ ಹೇಳಿದ್ರೆ ಸೊಸೈಟಿಗೆ ರಿಲೇಟೆಡ್ ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದು ನಿಮಗೆ. ಸೊ ಇಮಿಡಿಯೇಟ್ ಆಗಿ ಮರುದಿವಸ ಅವರು ರೈಡ್ ಮಾಡಿ ಅದಕ್ಕೆ ಬೇಕಾದಂಥ ಆ್ಯಕ್ಷನನ್ನು ತಗೊಳ್ತಾರೆ. ನಿಮಗೆ ಏನಾದರೂ ಆಹಾರ ಇಲಾಖೆಯದ್ದು ನಂಬರ್ ಏನಾದರೂ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ, ನಾನು ಅದರಲ್ಲಿ ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತೇನಂತ ಹೇಳಿದರೆ, ಹೌದು, ಇದು ತುಂಬ ಕಡೆಗಳಲ್ಲಿ ಆಗ್ತಾ ಇರುವಂಥದ್ದು. ಪ್ರೆಸೆಂಟಾಗಿ ಈ ಗ್ಯಾಸ್ ಎಲ್ಲ ಸಿಲಿಂಡರ್ ನಮಗೆ ಸಪ್ಲೈ ಮಾಡ್ತಾರಲ್ವಾ, ಸೊ ನಿಜವಾಗಿ ನಮಗೆ ಅದರಲ್ಲೆಲ್ಲ ಆಲ್ ಟ್ಯಾಕ್ಸ್ ಅದು ಇದು ಅಂತೆಲ್ಲ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ 904 ರೂಪಾಯಿ ಅಂತ ಇರುವಂಥದ್ದು. ಹೌದಲ್ಲ, 903.something ಇರುತ್ತೆ ಟೋಟಲ್, 904 ಅಂತ ಅಂದ್ಕೊಳ್ಳಿ. ಗ್ಯಾಸ್ ಸಿಲಿಂಡರ್ ಪ್ರೈಸ್ ಇರುವಂಥದ್ದು 904, ಬಟ್ ನಮಗೆ ಸಪ್ಲೈ ಮಾಡಿದ ನಂತರ ಅವರು ನಮ್ಮಿಂದ ತಗೊಳ್ಳುವಂಥದ್ದು 970 ರೂಪಾಯಿ ತಗೊಳ್ತಾರೆ. ಓಕೆ ಓಕೆ, ಹಾಗಾದರೆ ಅದು ಜಾಸ್ತಿ ಇರ್ಬೋದಾ ಏನು ಅಂತ ನಾನು ಆನ್ಲೈನಲ್ಲಿ ಒಂದ್ಸಲ ಏನು ಗ್ಯಾಸ್ ಸಿಲಿಂಡರ್ಗೆ ಹಣ ಪೇ ಮಾಡಿದ್ದೆ, ಆದರೂ ಕೂಡ 70 ರೂಪಾಯಿ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 904 ರೂಪಾಯಿ ಇರೋದು, 70 ರೂಪಾಯಿ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕಟ್ ಅಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೂ ಕೂಡ. ಸೊ ನಾನು ಅದಕ್ಕೆ, ಹೌದಾ, ಅದು ಹೇಗೆ ಅಷ್ಟು, ನಾನು ಓಕೆ ನಾನು ಅಲ್ಲಿ ಕಾಲ್ ಮಾಡಿ ಕೇಳ್ತಾರೆ ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡಿದೆ, ಕಾಲ್ ಮಾಡಿ ಅಂದರೆ ಗ್ಯಾಸ್ ಇದು ಎಮರ್ಜೆನ್ಸಿ ಕಾಲ್ ಉಂಟಲ್ಲ ಅದಕ್ಕೆ ಕಾಲ್ ಮಾಡಿ
ಎಷ್ಟು ಹಣ ಕಟ್ಟಲಿಕ್ಕೆ, ಮತ್ತೆ ಅವ್ರು ಎಕ್ಸ್ಟ್ರಾ ತಗೊಳ್ತಾರಲ್ವಾ ಏನದು ಅಂತ ಕೇಳಿದೆ. ಸೊ 20 ರೂಪಾಯಿ ಹೌದು ಅಲ್ಲಿ ನಮಗೆ ಕೊಡ್ಲಿಕ್ಕುಂಟು, ಅಂದರೆ ಆಫೀಸಲ್ಲಿ ಕೊಡ್ಲಿಕ್ಕುಂಟು 20 ರೂಪಾಯಿ ಹೌದು. 904 ರೂಪಾಯಿ ಗ್ಯಾಸ್ ಸಿಲಿಂಡರ್ ಪ್ರೈಸ್. ಬಾಕಿದವ್ರ ಹತ್ರ ನಾವು ಹೇಳಿದ್ದೇವೆ ತುಂಬ ಸರ್ತಿ ಅವ್ರ ಹತ್ರ ತಗೊಳ್ಬೇಡಿ ತಗೊಳ್ಬೇಡಿ ಅಂತ, ಆದರೂ ಕೂಡ ಅವರು ಕಸ್ಟಮರ್ಸ್ ಹತ್ರ ತಗೊಳ್ತಿದ್ದಾರೆ ಅಂತ ಹೇಳಿದ್ರು. ಒಂದು ವಿಷಯ, ನಾವು ಅವರು ಪಾಪ ಕಷ್ಟಪಡ್ತಿದ್ದಾರೆ ಅಂತ ಟಿಪ್ಸ್ ಆಗಿ ಕೊಡೋದು ಬೇರೆ, ಅವರೇ ಕೇಳಿ ಪಡ್ಕೊಳ್ಳೋದು ಬೇರೆ. ನಮಗೆ ಪ್ರೀತಿ ಉಂಟಾ, ಹಾ ನೀವು ಈ ಥರ ಎಲ್ಲ ಕೆಲಸ ಮಾಡ್ತಿದ್ರೆ ಸೊ ನಾವು ಹಾಗಾಗಿ ಟಿಪ್ಸ್ ಕೊಡ್ತಿದ್ದೇವೆ ಅಂತ ಕೊಡ್ಬೋದು. ಅದು ಬಿಟ್ಟು ಅವರು ಜೋರಲ್ಲಿ 20 ರೂಪಾಯಿ ಆಗಬೇಕು ಅಂತ ಹೇಳೋದು ಖಂಡಿತ ತಪ್ಪು. ನಿಜವಾಗಿರುವಂಥದ್ದು ಗ್ಯಾಸ್ ಸಿಲಿಂಡರ್ ಪ್ರೈಸ್ 904 ರೂಪಾಯಿ ಪ್ಲಸ್ 20 ರೂಪಾಯಿ ಅವರಿಗೆ ಏನೋ ಕೊಡ್ಲಿಕ್ಕೆ ಉಂಟಂತೆ, ಹಾಗಾದರೆ 924 ರೂಪಾಯಿ ಆಗುತ್ತೆ. ಓಕೆ ಬಿಡಿ, 930 ರೂಪಾಯಿ ಹಣ್ಕೊಳ್ಳಿ, ಅಲ್ಲಿ 40 ರೂಪಾಯಿ ಅವರು ಎಕ್ಸ್ಟ್ರಾ ತಗೊಳ್ತಿದ್ದಾರೆ. ಓಕೆ, ನಾವೇ ಕೊಡಬೇಕು ಹೊರತು ಅವರಾಗಿ ಕೇಳಿ ತಗೊಳ್ಳೋದು ತಪ್ಪು. ಸೊ ಇದು ಮೋಸದಿಂದ ಸ್ವಲ್ಪ ಜಾಗೃತರಾಗಿ ಸೊ ಇದನ್ನು ಹೇಳಬೇಕು ಅಂತ ಇತ್ತು. ನಾನು ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದು. ಹಾಗಾಗಿ ಸೊ ಇದರ ಬಗ್ಗೆ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆಯಾಯ ಸಂಬಂಧಪಟ್ಟ, ಅಂದರೆ ಭಾರತ್ ಗ್ಯಾಸ್ ಆಗಿರ್ಬೋದು, ಹೆಚ್ ಪಿ ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ನೀವು ಅದಕ್ಕೆ ಕಾಲ್ ಮಾಡಬೇಕಾದ್ರೆ ಕೇಳಿ ಎಷ್ಟು ಕೊಡಬೇಕು ಏನು ಎತ್ತ ಅಂತ ಕೇಳಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದು ನಂಬರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗ್ಯಾಸ್ ಬುಕ್ಕಲ್ಲಿ ಇರುತ್ತೆ, ಅದರಲ್ಲಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಸೊ ಅದಕ್ಕೆ ಕಾಲ್ ಮಾಡಿ ನೀವು ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಏನು ಮಾಹಿತಿಯನ್ನು ಪಡ್ಕೊಳ್ಬೋದು. ಸೊ ಇದನ್ನು ಹೇಳಲಿಕ್ಕಿತ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡುವ. ಕೊಂಬು ಕ್ಲೀನ್ ಮಾಡ್ತಿದ್ದಾನೆ. ಅದ್ ಯಾವ್ದು ಹಾಕುದಾ? ಓ ಅಮ್ಮ, ಎಂತ ಪಾಲಿಶ್ ಹಾಕುದಾ? ಯಾವ್ದದು ತೋರಿಸು. ತಾಮ್ರ ಪಾಲಿಶ್ ಮಾಡುವಂತದತ್ತೆ ನೋಡಿ. ನಮ್ಮ ಅಜ್ಜನ ಕಾಲದಿಂದ ಬಂದಂಥದ್ದು, ಈಗ ನನ್ನ ತಮ್ಮ ಮುಂದುವರೆಸ್ತಾ ಇದ್ದಾನೆ. ಅಂದರೆ ಕೊಂಬು ಓದುವಂಥದ್ದು ದೈವಸ್ಥಾನದಲ್ಲಿ, ಮಾಣಿ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೊಂಬು ಇದು ನೋಡಿ. ಇದು ಹೊಸತಲ್ವಾ? ಹಳೇದಾ? ಹೊಸತದ ಹೊಸತ ಆ ಕಡೆ ಇದೆ ಅಲ್ಲ ಅದು, ಇದು ಹಳೇದಂತೆ. ಇದಕ್ಕೆ ಪಾಲಿಶ್ ಆಗ್ತಿದ್ದಾನೆ ಇವಾಗ. ಇಷ್ಟರವರೆಗೆ ಮಗುವನ್ನ ತೊಟ್ಟಿಲಲ್ಲಿ ಹಾಕ್ತಾ ಇದ್ವಿ, ಈಗ ಬಟ್ಟೆಯ ಇದರಲ್ಲಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಾಳೆ. ಹಾಗಾಗಿ ನೋಡಿ, ನೋಡುದು ನೋಡಿ ಇದು. ವಸಂತ್ಯಕ್ಕ ಹೊರಡ್ತಿದ್ದಾರೆ ಸ್ವಸಹಾಯ ಸಂಘಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಮಧ್ಯಾಹ್ನ ಮತ್ತೆ ಮೆಸ್ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.